ವೀಕ್ಷಕರೇ ನಮಸ್ಕಾರ. ಈ ದಿನ .com ಸ್ವಾಗತ. ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಬುಕ್ಕರ್ ಬಹುಮಾನ ವಿಜೇತೆ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಾದಂಬರಿಯ ಲೇಖಕಿ ಅರುಂಧತಿ ರಾಯ್ ಅವರ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ UAPA ಅಡಿಯಲ್ಲಿ ಪ್ರಕರಣ ದಾಖಲಿಸಲು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಅನುಮತಿ ನೀಡಿದ್ದಾರೆ. ಹಾಗಿದ್ರೆ ಯಾವುದಿದು ಪ್ರಕರಣ ಅಂತ ನೋಡೋದಾದರೆ ಇದು ಬರೋಬ್ಬರಿ 14 ವರ್ಷಗಳಷ್ಟು ಹಳೆಯ ಪ್ರಕರಣ. 2010 ಆಜಾದಿ ದಿ ಓನ್ಲಿ ವೇ ವೇದಿಕೆಯಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅನ್ನೋದು ಅರುಂಧತಿ ರಾಯ್ ಮತ್ತು ಕಾಶ್ಮೀರದ ಸೆಂಟ್ರಲ್ ವಿವಿಯ ನಿವೃತ್ತ ಪ್ರಾಧ್ಯಾಪಕ ಶೇಖ್ ಶೌಕತ್ ಹುಸೇನ್ ಅವರ ಮೇಲಿರುವ ಆರೋಪ. ಆಗ ಅಧಿಕಾರದಲ್ಲಿದ್ದಂತಹ UPA ಸರ್ಕಾರ ಇವರಿಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿತು. ಆದರೆ ಅದು ಮುಂದುವರೆದಿರಲಿಲ್ಲ. ಈಗ ಇವರಿಬ್ಬರ ವಿರುದ್ಧ UAPA ಕಲಂ 45(1) ಅಡಿಯಲ್ಲಿ ಕ್ರಮ ಜರುಗಿಸಲು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವರು ಹೊಸದಾಗಿ ಅನುಮತಿ ನೀಡಿದ್ದಾರೆ. ಸದ್ಯದಲ್ಲೇ ದೆಹಲಿ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಈ UAPA ಕಾಯ್ದೆ ಎಂದರೆ ಏನು ನೋಡೋಣ ಬನ್ನಿ. ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆಯನ್ನು 1967 ಇಂದಿರಾ ಗಾಂಧಿ ಸರ್ಕಾರ ಭಯೋತ್ಪಾದನೆಯ ನಿಗ್ರಹ ಮಾಡಲು ಜಾರಿಗೆ ತಂತು. ನಂತರದಲ್ಲಿ ಈ ಕಾಯ್ದೆ ಅನೇಕ ತಿದ್ದುಪಡಿಗೆ ಒಳಪಟ್ಟು 2019 ಮೋದಿ ಸರ್ಕಾರವು ಈ ಕಾಯ್ದೆಗೆ ಕೆಲವು ತಿದ್ದುಪಡಿಯನ್ನು ತಂತು. ತಿದ್ದುಪಡಿಯ ಪ್ರಕಾರ ಈ ಕಾಯ್ದೆ ಭಯೋತ್ಪಾದನೆಯನ್ನು ಮಟ್ಟ ಹಾಕುವ ಮತ್ತು ಭಾರತದ ಅಖಂಡತೆ ಸಾರ್ವಭೌಮತೆಗೆ ಧಕ್ಕೆ ತರುವ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿ ಅಥವಾ ಸಂಘಟನೆಯನ್ನು ಯಾವುದೇ ಔಪಚಾರಿಕ ನ್ಯಾಯಾಂಗ ಪ್ರಕ್ರಿಯೆಯನ್ನು ಅನುಸರಿಸದೆ ಭಯೋತ್ಪಾದಕರು ಎಂದು ಗುರುತಿಸುವುದಕ್ಕೆ ಅವಕಾಶ ಕೊಡುತ್ತೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ವ್ಯಕ್ತಿಯನ್ನು ಅಪರಾಧಿ ಅಥವಾ ನಿರಪರಾಧಿ ಅಂತ ನ್ಯಾಯಾಲಯ ನಿರ್ಣಯಿಸುವ ತನಕ ಆರೋಪಿ ಅಂತಲೇ ಪರಿಗಣಿಸಲಾಗ್ತದೆ. ಆದರೆ UAPA ಕಾಯ್ದೆಯಡಿಯಲ್ಲಿ ಬರೀ ಅನುಮಾನದ ಮೇರೆಗೆ ವ್ಯಕ್ತಿಯನ್ನು ಭಯೋತ್ಪಾದಕ ಅಂತ ಸಂಬೋಧಿಸಲಾಗ್ತದೆ. ಈ ಕಾಯ್ದೆಯಡಿ ದಾಖಲಾಗುವ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗುವುದು ಬಹಳ ವಿರಳ. NCRB ದತ್ತಾಂಶ ಹೇಳುವ ಪ್ರಕಾರ 2015-2020 ನಡುವೆ ದಾಖಲಾದ UAPA ಪ್ರಕರಣದಲ್ಲಿ ಅಪರಾಧ ನಿರ್ಣಯ ಅಂದರೆ ಕನ್ವಿಕ್ಷನ್ ಪ್ರಮಾಣ ಕೇವಲ 27%. ಆಡಳಿತದಲ್ಲಿ ಇರುವ ಸರ್ಕಾರಗಳು ಈ ಕಾಯ್ದೆಯನ್ನು ತಮ್ಮ ಕಟು ಟೀಕಾಕಾರರ ವಿರುದ್ಧ ಪ್ರಯೋಗಿಸ್ತದೆ. ಯಾರು ಸರ್ಕಾರದ ನೀತಿಗಳನ್ನು ವಿರೋಧಿಸ್ತಾರೋ ಅವರೇ ಈ ಕಾಯ್ದೆಗೆ ತುತ್ತಾಗ್ತಾರೆ. ಇದನ್ನು ವ್ಯಕ್ತಿ ಅಥವಾ ಸಂಘಟನೆಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನು ಹತ್ತಿಕ್ಕಲು ಬಳಸಲಾಗ್ತಿದೆ. ಈ ಕಾಯ್ದೆಯಡಿ ದಾಖಲಾಗುವ ಅನೇಕ ಪ್ರಕರಣದ ಟ್ರಯಲ್ಗಳು ಶುರುವಾಗದೆ ಉಳಿದಿರ್ತವೆ. ಹಾಗೆ ಟ್ರಯಲ್ ಮುಗಿಸಲು ಏನಿಲ್ಲ ಅಂದರೂ 3-5 ವರ್ಷ ಹಿಡಿಯುತ್ತೆ. ಆರೋಪಿಗಳು ತಮ್ಮ ವಿರುದ್ಧದ ಆರೋಪಗಳು ಸುಳ್ಳು ಎಂದು ನಿರೂಪಿಸುವ ತನಕ ಜಾಮೀನು ಸಿಗೋದಿಲ್ಲ. ಸಾಮಾನ್ಯ ಅಪರಾಧ ಕಾನೂನಿನ ಅಡಿಯಲ್ಲಿ ಪ್ರಕರಣದ ತನಿಖೆ ನಡೆಸೋಕೆ ತನಿಖಾ ಸಂಸ್ಥೆಗಳು 60-90 ತೆಗೆದುಕೊಳ್ತವೆ. ಆದರೆ UAPA ಕಾನೂನಿನಲ್ಲಿ ಇದು 180 ದಿನಗಳವರೆಗೆ ನಡೆಯುತ್ತೆ. ಅಂದರೆ ಆರೋಪಿಯು ಜಾಮೀನು ಅರ್ಜಿ ಸಲ್ಲಿಸಲು 6 ತಿಂಗಳ ನಂತರ ಅರ್ಹನಾಗ್ತಾನೆ. ಭಯೋತ್ಪಾದಕ ಪದದ ವ್ಯಾಖ್ಯಾನವೇನು? ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ತಯಾರಿಸಿದ UAPA ಕ್ರಿಮಿನಲೈಸಿಂಗ್ ಡಿಸೆಂಟ್ ಆ್ಯಂಡ್ ಸ್ಟೇಟ್ ಟೆರರ್ ಕರಡು ವರದಿಯಲ್ಲಿ ಕಂಡುಬಂದ ಹಾಗೆ 2018-2020 ಬಂಧಿಸಿದ 4,690 ವ್ಯಕ್ತಿಗಳಲ್ಲಿ 1,080 ಮಾತ್ರ ಜಾಮೀನು ಸಿಕ್ಕಿದೆ. UAPA ಅಡಿಯಲ್ಲಿ ಭಯೋತ್ಪಾದಕ ಕೃತ್ಯದ ಸಡಿಲವಾದಂಥ ವ್ಯಾಖ್ಯಾನವು ಕಠಿಣ ಮತ್ತು ಪ್ರಜಾಸತ್ತಾತ್ಮಕವಲ್ಲದಂತಹ ನಿಬಂಧನೆಯನ್ನು ಮಾಡಿದೆ ಅಂತ ಈ ವರದಿ ಗಮನಿಸಿದೆ. ಈ ಕಾನೂನಿನ ಅಡಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ, ಸಾಮಾಜಿಕ ಸುವ್ಯವಸ್ಥೆಗೆ ಅಥವಾ ದೇಶದ ಏಕತೆ ಅಖಂಡತೆ ಮತ್ತು ರಕ್ಷಣೆಗೆ ಧಕ್ಕೆ ತರುವ ಅಥವಾ ಜನಸಮೂಹದ ಮನಸ್ಸಿನಲ್ಲಿ ಭಯ ಹರಡಿಸುವ ಕೃತ್ಯಗಳನ್ನು ಭಯೋತ್ಪಾದಕ ಕೃತ್ಯ ಅಂತ ವ್ಯಾಖ್ಯಾನಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಈ ಕಾನೂನು ಪೊಲೀಸರಿಗೆ ವ್ಯಾಪಕ ಅಧಿಕಾರ ಕೊಟ್ಟು ಯಾರು ರಾಜಕೀಯ ಭಿನ್ನಾಭಿಪ್ರಾಯ ಹೊಂದಿರ್ತಾರೋ ಅಥವಾ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸ್ತಾರೋ ಅವರನ್ನು ಅಪರಾಧಿಗಳನ್ನಾಗಿಸಲು ಬಳಸಲಾಗ್ತಿದೆ ಅಂತ ಈ ವರದಿ ಗಮನಿಸಿದೆ. ಸ್ಟ್ಯಾನ್ ಸ್ವಾಮಿ ಎಂಬ ಬುಡಕಟ್ಟು ಜನರ ಹಕ್ಕುಗಳ ಹೋರಾಟಗಾರ ಜಾರ್ಖಂಡ್ ಆದಿವಾಸಿಗಳ ನಡುವೆ ತಮ್ಮ ಜೀವನವನ್ನು ಕಳೆದವರು. ಆದಿವಾಸಿಗಳ ಸಂಪನ್ಮೂಲ ಮತ್ತು ಜಮೀನಿನ ಹಕ್ಕಿಗಾಗಿ ಧ್ವನಿಯಾಗಿದ್ದವರು. ಅವರನ್ನು ಕೂಡ 2018 ನಡೆದಂತಹ ಭೀಮಾ ಕೊರೆಂಗಾವ್ ಹಿಂಸಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2020 ಇದೇ UAPA ಕಾಯ್ದೆಯಡಿ ಬಂಧಿಸಲಾಯಿತು. ಅವರಿಗೆ ಆಗ 84 ವಯಸ್ಸು. ಆದಿವಾಸಿಗಳ ಹಕ್ಕುಗಳಿಗೆ ಜೀವ ತೆಗೆದ ವ್ಯಕ್ತಿಯನ್ನು ಮಾವೋವಾದಿ ಜೊತೆ ನಂಟಿದೆ ಮತ್ತು ಹಿಂಸೆಯನ್ನು ಪ್ರಚೋದಿಸಿದ್ರು ಅಂತ ಆರೋಪವಟ್ಟಿ
ಎನ್ಐಎ ಬಂಧಿಸಿತು. ಪಾರ್ಕಿನ್ಸನ್ ಸೇರಿದಂತೆ ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದ ಸ್ವಾಮಿಯವರಿಗೆ ಸಾಯುವ ಕಡೆಗಾಲದವರೆಗೂ ಜಾಮೀನು ಸಿಗಲಿಲ್ಲ. ಧ್ವನಿ ಇಲ್ಲದವರ ಪರ ಧ್ವನಿ ಎತ್ತುವ ನಿಸ್ವಾರ್ಥ ಹೋರಾಟಗಾರರನ್ನ ಸರ್ಕಾರ ಈ ಕಠೋರ ಕಾನೂನನ್ನು ಬಳಸಿ ವ್ಯವಸ್ಥಿತವಾಗಿ ಕೊಲ್ಲುತ್ತಿದೆ. ಮಹಾರ್ ಸೈನಿಕರಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯವು ಪೇಶ್ವೆ ಮರಾಠರನ್ನು 1818 ಯುದ್ಧದಲ್ಲಿ ಸೋಲಿಸಿದ ಸ್ಮರಣಾರ್ಥವಾಗಿ 200 ವರ್ಷದ ವಿಜಯೋತ್ಸವವನ್ನು 1 ಜನವರಿ 2018 ಅನೇಕ ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು, ಕವಿಗಳು, ವಕೀಲರು, ಪ್ರಾಧ್ಯಾಪಕರು, ದಲಿತ ಪರ ಹೋರಾಟಗಾರರು ಸಂಭ್ರಮಿಸಲು ಭಾಗವಹಿಸಿದರು. ಇದರ ಹಿಂದಿನ ದಿನ ಹೋರಾಟಗಾರರು ಎಲ್ಗಾರ್ ಪರಿಷತ್ ಕಾರ್ಯಕ್ರಮದಲ್ಲಿ ಸರ್ಕಾರದ ನೀತಿಗಳನ್ನು ಟೀಕಿಸಿದರು, ಹಾಗೆ ಜಾತಿ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತಿದರು. ಮಾರನೇ ದಿನ ಕೆಲವು ಕಿಡಿಗೇಡಿಗಳಿಂದ ಭೀಮ ಕೊರಂಗಾಮ್ನಲ್ಲಿ ಹಿಂಸಾಚಾರ ನಡೆಯಿತು. ಇದರಿಂದ ಪೊಲೀಸರು ಹೋರಾಟಗಾರರು ಹಿಂಸೆಗೆ ಪ್ರಚೋದಿಸಿದರು ಮತ್ತು ನಿಷೇಧಿತ ಮಾವೋವಾದಿ ಸಂಘಟನೆಯೊಂದಿಗೆ ನಂಟು ಇಟ್ಟುಕೊಂಡಿದ್ದಾರೆ ಮತ್ತು ಪ್ರಧಾನಿಯನ್ನು ಕೊಲ್ಲಲು ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಇದೇ UAPA ಅಡಿಯಲ್ಲಿ ಬಂಧಿಸಿದರು. 2018 ಪುಣೆಯ ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ನಡೆಸುತ್ತಿದ್ದರು. ಆಗ 9 ಜನರನ್ನು ಬಂಧಿಸಿದರು. 2020 ಎನ್ಐಎ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿತು. ಆಗ 8 ಮಂದಿಯನ್ನು ಬಂಧಿಸಿತು. ಸುಧೀರ್ ಧನ್ವಾಲೆ, ಸುರೇಂದ್ರ ಗಡ್ಲಿಂಗ್, ಸಾಗರ್ ಗೋರ್ಖೆ, ರಮೇಶ್ ಗರ್ಚೋರ್, ಜ್ಯೋತಿ ಜಗ್ತಪ್, ರೋನಾ ವಿಲ್ಸನ್, ಹನಿಬಾಬು ಹೋರಾಟಗಾರರನ್ನ ಬಂಧಿಸಿ 3-4 ವರ್ಷಗಳೇ ಕಳೆದರೂ ಬಂಧನದಲ್ಲಿ ಇರಿಸಲಾಗಿದೆ. ಮಹೇಶ್ಗೆ ಕಳೆದ ವರ್ಷ ಬಾಂಬೆ ಹೈಕೋರ್ಟ್ ಜಾಮೀನು ನೀಡಿದರೂ ಅವರನ್ನ ಈವರೆಗೂ ಬಿಡುಗಡೆ ಮಾಡಿಲ್ಲ. ವರವರ ರಾವ್ ಮತ್ತು ಸುಧಾ ಭಾರದ್ವಾಜ್ ಅವರಿಗೆ 2021 ಜಾಮೀನು ದೊರಕಿದೆ. ಆನಂದ್ ತೇಲ್ತುಂಬ್ಡೆ ಅವರಿಗೆ 2022, ಅರುಣ್ ಫೆರೆರಾ ಮತ್ತು ವರ್ನನ್ ಗೋನ್ಸಾಲ್ವಸ್ ಅವರಿಗೆ 2023 ಜುಲೈನಲ್ಲಿ ಜಾಮೀನು ಸಿಕ್ಕಿದೆ. ಶೋಮಾ ಸೇನ್ ಅವರಿಗೆ ಈ ವರ್ಷದ ಏಪ್ರಿಲ್ನಲ್ಲಿ ಮತ್ತು ಗೌತಮ್ ನವ್ಲಖಾ ಅವರಿಗೆ 14 ಹೈಕೋರ್ಟ್ ಜಾಮೀನು ನೀಡಿದೆ. ಈ ಪ್ರಕರಣದಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಸಂಗತಿ ಏನೆಂದರೆ ಬಂಧನಕ್ಕೆ ಒಳಪಟ್ಟಂಥ ಅಷ್ಟು ಜನರ ಪೈಕಿ ಒಬ್ಬರ ಮೇಲೆಯೂ ಕೂಡ ಇದುವರೆಗೂ ಅಪರಾಧ ನಿರ್ಣಯ ಅಂದರೆ ಕನ್ವಿಕ್ಷನ್ ಆಗಿಲ್ಲ. ನ್ಯೂಸ್ ಕ್ಲಿಕ್ ಸಂಪಾದಕರಾದ ಪ್ರಬೀರ್ ಪುರಕಾಯಸ್ಥ ಮತ್ತು HR ಮುಖ್ಯಸ್ಥ ಅಮಿತ್ ಚಕ್ರವರ್ತಿಯನ್ನು ದೆಹಲಿ ಪೊಲೀಸ್ ವಿಶೇಷ ದಳದವರು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಚೀನಾ ಮೂಲಗಳಿಂದ ಹಣ ಪಡೆದು ಭಾರತ ಸರ್ಕಾರದ ನೀತಿಗಳನ್ನು ವಿರೋಧಿಸುವ ಹಣಕ್ಕಾಗಿ ಸುದ್ದಿ ಅಂದರೆ ಪೇಯ್ಡ್ ನ್ಯೂಸ್ ಪ್ರಸಾರ ಮಾಡೋದಕ್ಕೆ ಸಂಚು ಮಾಡಿದೆ ಎಂಬ ಆರೋಪದ ಮೇರೆಗೆ ಇದೇ UAPA ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿತ್ತು. ಕಚೇರಿಯ ಮೇಲೆ ದಾಳಿ ಮಾಡಿ ಅನೇಕ ಪತ್ರಕರ್ತರನ್ನು ಬಂಧಿಸಲಾಯಿತು. ಪೊಲೀಸರು ಪುರಕಾಯಸ್ಥರನ್ನು ಬಂಧಿಸುವ ವೇಳೆ ಕಾರಣಗಳನ್ನು ತಿಳಿಸಿರಲಿಲ್ಲ. ವಶಕ್ಕೆ ನೀಡಬೇಕು ಎಂದು ಕೋರಿ ಸಲ್ಲಿಸಿದ ಅರ್ಜಿಯ ಪ್ರತಿಯನ್ನು ಅವರಿಗಾಗಲಿ ಅಥವಾ ವಕೀಲರಿಗಾಗಲಿ ಪೊಲೀಸರು ನೀಡಿರಲಿಲ್ಲ. ಸಂವಿಧಾನದ ವಿಧಿ 22(1) ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಬಂಧಿಸಿ ಕಸ್ಟಡಿಯಲ್ಲಿ ಇರಿಸಿಕೊಳ್ಳುವ ಮೊದಲು ಆ ವ್ಯಕ್ತಿಗೆ ಬಂಧನದ ಕಾರಣಗಳನ್ನು ತಿಳಿಸುವುದು ಕಡ್ಡಾಯ. ಮೌಖಿಕವಾಗಿ ಕಾರಣ ನೀಡಿದರೆ ಸಾಕಾಗುವುದಿಲ್ಲ, ಲಿಖಿತವಾಗಿಯೇ ನೀಡಬೇಕು. ಆದ್ದರಿಂದ ಇದೇ ವರ್ಷದ ಮೇನಲ್ಲಿ ಉಚ್ಚ ನ್ಯಾಯಾಲಯವು ಪುರಕಾಯಸ್ಥರ ಬಂಧನ ಮತ್ತು ನಂತರ ವಶಕ್ಕೆ ಪಡೆದಿರುವುದು ಅಸಿಂಧು ಮಾಡಿ ಆದೇಶವನ್ನು ಹೊರಡಿಸಿತು. ಇದು ಕೂಡ ಸ್ವತಂತ್ರ ಪತ್ರಿಕೋದ್ಯಮ ಮಾಡುವ ಪತ್ರಕರ್ತರ ಮೇಲೆ ಸರ್ಕಾರ ಗುರಿ ಮಾಡಿ ಜೈಲಿಗೆ ಹಾಕುವ ಚಾಳಿಗೆ ಸೂಕ್ತ ಉದಾಹರಣೆ. ಈಗ 14 ಹಿಂದೆ ಮಾಡಿದ ಪ್ರಚೋದನಕಾರಿ ಭಾಷಣದ ಮೇಲೆ UAPA ಕಾಯ್ದೆ ಅಡಿಯಲ್ಲಿ ಅರುಂಧತಿ ರಾಯ್ ಮತ್ತು ಶೇಖ್ ಹುಸೇನ್ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲು ಆದೇಶಿಸಿರುವುದು ದ್ವೇಷ ರಾಜಕಾರಣಕ್ಕೆ ನಿದರ್ಶನ. ಮತ್ತು ಭಿನ್ನ ಅಭಿಪ್ರಾಯ ಹೊಂದಿರುವವರನ್ನ ಭಯೋತ್ಪಾದಕರು ಅಂತ ವರ್ಷವಿಡೀ ಜೈಲಿನಲ್ಲಿ ಇರಿಸಿ ಪ್ರಜಾಪ್ರಭುತ್ವದ ತತ್ವಗಳಿಗೆ ಕೊಡಲಿ ಏಟು ಕೊಡುತ್ತಿರುವುದು ಇವತ್ತಿನ ನಮ್ಮ ದೇಶದ ದುರಂತ. ಭಯೋತ್ಪಾದನೆಯನ್ನು ಮಟ್ಟ ಹಾಕುವುದು ಸರಿ, ಆದರೆ ದೇಶದ ಜನರು ಸರ್ಕಾರದ ನೀತಿ ಧೋರಣೆಗಳನ್ನು ವಿರೋಧಿಸಿದ ಮಾತ್ರಕ್ಕೆ ಭಯೋತ್ಪಾದಕರು ಅಂತ ಶಿಕ್ಷಿಸೋದು ಎಷ್ಟು ಸಮರ್ಥನೀಯ? ಸಂವಿಧಾನವನ್ನು ಬದಲಾಯಿಸುತ್ತೇವೆ ಅನ್ನೋದು ದೇಶದ್ರೋಹ ಅಲ್ವೇ? ಅದರಿಂದ ದೇಶದ ಸಮಗ್ರತೆ, ಏಕತೆ ಮತ್ತು ಅಖಂಡತೆಗೆ ಧಕ್ಕೆಯಾಗೋದಿಲ್ವೇ? ಮತ್ತೆ ಸಂವಿಧಾನದ ಬದಲಾವಣೆ ಮಾಡುತ್ತೇವೆ ಅಂತ ನಡುಬೀದಿಯಲ್ಲಿ ಹೇಳಿಕೆ ಕೊಡುವವರ ಮೇಲೆಕ್ಕೆ ಈ ಕ್ರಮ ಇಲ್ಲ? 2024 ಲೋಕಸಭಾ ಚುನಾವಣೆ ನಡೆಯುತ್ತಿರುವಾಗ ಮೋದಿಯವರು ದ್ವೇಷ ಭಾಷಣ ಮಾಡುವಾಗ ಮೌನವಾಗಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು BJPಯ ಸೋಲನ್ನು ವಿಮರ್ಶಿಸಿದರು. ವಿರೋಧ ಪಕ್ಷಗಳನ್ನು ವೈರಿಗಳಂತೆ, ಚುನಾವಣೆಗಳನ್ನು ಯುದ್ಧಗಳಂತೆ ಪರಿಗಣಿಸಬಾರದು ಅಂತ BJPಗೆ ಕಿವಿ ಹಿಂಡುವ ಕೆಲಸ ಮಾಡಿದರು. ನಿಜವಾಗಲೂ ಮೋಹನ್ ಭಾಗವತ ಅವರಿಗೆ ಭಿನ್ನಾಭಿಪ್ರಾಯಗಳ ಮೇಲೆ ಗೌರವ ಇದ್ದಲ್ಲಿ ಮತ್ತು ಪ್ರಜಾಪ್ರಭುತ್ವದ ತತ್ವಗಳಲ್ಲಿ ನಂಬಿಕೆ ಇದ್ದಲ್ಲಿ UAPA ಕಾನೂನಿನ ಅಡಿಯಲ್ಲಿ ಅನೇಕ ಬುದ್ಧಿಜೀವಿಗಳನ್ನು ಮತ್ತು ಸರ್ಕಾರದ ಟೀಕಾಕಾರರನ್ನು ಭಯೋತ್ಪಾದಕರು ಎಂದು ಬಂಧಿಸಿ
ವಿಚಾರಣೆ ನಡೆಸದೆ ವರ್ಷಗಳ ಕಾಲ ಜಾಮೀನು ನಿರಾಕರಿಸಿ ಸೆರೆಮನೆಯಲ್ಲಿಟ್ಟು ಮಾನಸಿಕ ಮತ್ತು ದೈಹಿಕವಾಗಿ ಹೋರಾಟಗಾರರನ್ನು ಕುಗ್ಗಿಸುವ ಕುತಂತ್ರದ ಬಗ್ಗೆ ಧ್ವನಿ ಎತ್ತರಿ. ಆಡಳಿತದ ಚುಕ್ಕಾಣಿ ಹಿಡಿಯುವ ಪಕ್ಷಗಳ ನೀತಿ ಧೋರಣೆಯನ್ನು ಟೀಕಿಸುವುದು ಎಂದಿಗೂ ದೇಶದ್ರೋಹವಾಗುವುದಿಲ್ಲ. ಜನರೇ ದೇಶ ಎಂದ ಮೇಲೆ ಅಸಹಾಯಕ ಜನರ ಪರ ಧ್ವನಿಯಾಗಿ ನಿಲ್ಲೋದು ಭಯೋತ್ಪಾದನೆ ಹೇಗಾಗ್ತದೆ? ಇವತ್ತು ನೀಟ್, UG, PG ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದ ಫಲವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಗೊಂದಲಮಯವಾಗಿದೆ. ದೇಶದ ಭವಿಷ್ಯವಾಗಿರುವ ಈ ವಿದ್ಯಾರ್ಥಿಗಳು ತಮಗಾಗ್ತಿರುವಂತಹ ಅನ್ಯಾಯದ ಕುರಿತು ಮಾತನಾಡಿದರೆ, ಪ್ರತಿಭಟಿಸಿದರೆ ಅವರನ್ನು ಕೂಡ ಈ UAPA ಕಾಯ್ದೆಯಡಿ ಬಂಧಿಸಲು ಪ್ರಭುತ್ವ ಹಿಂದೆ ಮುಂದೆ ನೋಡುವುದಿಲ್ಲ ಅನ್ನಿಸ್ತದೆ. ಇಲ್ಲಿಗೆ ಈ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕೋಣ. ನಿರಂತರವಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ ಮತ್ತು ಪ್ರೀತಿಯ ಧ್ವನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.